ಆ್ಯಕ್ಚುಲಿ ನನಗೆ ನಾನು ಒಂದು ದಿನಕ್ಕೂ ಜಿಮ್ಗೆ ಹೋದೋಳಲ್ಲ ನಾನು. ನಾನು ಯಾವಾಗ ನನಗೆ ಕಾಲು ಸರ್ಜರಿ ಆಯಿತು ಅದಾದಮೇಲೆ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ನನಗೆ ಸ್ಟ್ರೆಂತ್ ಬೇಕಿತ್ತು ಕಾಲಿಗೆ. ಅದಕ್ಕೆ ನಿಮಗೆ ವೆಯ್ಟ್ಸ್ ಬಿಟ್ಟರೆ ಬೇರೆ ಇನ್ನೇನು ಆಪ್ಷನ್ಸ್ ಇಲ್ಲ. ಡಾಕ್ಟ್ರು ಸರ್ಜರಿ ಮಾಡಿ ಬಿಟ್ಬಿಡ್ತಾರೆ ನಿಮಗೆ, ಅದಕ್ಕೆ ಸ್ಟ್ರೆಂತ್ ಕೊಡಬೇಕಾಗಿರೋದು ನೀವು ವರ್ಕೌಟ್ ಮಾಡಿ ಅಷ್ಟೆ. ಸೊ ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಆ್ಯಕ್ಚುಲಿ ಸರ್ಜರಿ ಮಾಡಿಸ್ಕೊಂಡವರೆಲ್ಲ ತುಂಬ ಈಗಲೂ ಸಫರ್ ಆಗ್ತಾರೆ. ಆ್ಯಕ್ಚುಲ್ ಮ್ಯಾಟ್ರ್ ಇರೋದು ನೀವು ಸ್ಟ್ರೆಂತ್ ಮಾಡಬೇಕು ಕಾಲು. ಓಕೆ. ಅದಾದಮೇಲೆ ನಂದು ವರ್ಕೌಟ್ ಜರ್ನಿ ಸ್ಟಾರ್ಟ್ ಆಯಿತು. ಅದಕ್ಕೆ ಮುಂಚೆ ನಾನು ಯೋಗ ಮಾಡ್ತಾ ಇದ್ದೆ. ನಾನು ಈಗಲೂ ಅಷ್ಟೇ ಫ್ಲೆಕ್ಸಿಬಲ್ ಇದ್ದೀನಿ, ಯೋಗ ಮಾಡಿ ಮಾಡಿನೇ ಫ್ಲೆಕ್ಸಿಬಲ್ ಇದ್ದೀನಿ. ಬಟ್ ಇನ್ ಬಿಟ್ವೀನು ಏ ಜಿಮ್ ಮಾಡಿದವರೆಲ್ಲ ಸ್ಟಿಫ್ ಆಗಿಬಿಡ್ತಾರೆ ಅದು ಇದು ಏನೂ ಇಲ್ಲ. ನಾನು ಆರಾಮಾಗೇ ಇದ್ದೀನಿ ಈಗಲೂ, ಆ ಥರದ್ದು ಏನೂ ಇಲ್ಲ. ಬಟ್ ನನ್ನ ಡಯಟು ತುಂಬ ಫಾಲೋ ಮಾಡ್ತೀನಿ. ಅಬ್ಸಲ್ಯೂಟ್ಲಿ ನಾನು ಫಾಲೋ ಮಾಡಿಲ್ಲ ಅಂದರೂ ಟಚ್ ವುಡ್ ಗೊತ್ತಿಲ್ಲ ನನಗೆ ಹೆರಿಡಿಟಿನೋ ಏನೋ, ನಾನು ಹಾಗೆ ಇರ್ತೀನಿ. ನಂಗೆ ಈಗಲೂ ಎಲ್ಲರೂ ನೋಡಿದವರೆಲ್ಲ ಅಮೃತ ವರ್ಷಿನಲ್ಲಿ ಹೆಂಗಿದ್ರು ಇವಾಗ ಅದಕ್ಕಿಂತ ಚೆನ್ನಾಗಾಗಿದ್ದೀರಾ ಹಂಗೆ ಇದ್ದೀರಾ ಅಂತ ಕೆಲವರೆಲ್ಲ ಹೇಳ್ತಾರೆ, ಒಂದಷ್ಟು ಕಮೆಂಟ್ಸ್ಗಳು ಬರುತ್ತೆ. ಸೊ ಬಿಕಾಸ್ ಆಫ್ ಆ ಡೆಡಿಕೇಶನ್ ನಿಮಗೆ ನೀವು ನಾನು ಮೋಸ್ಟ್ ಪ್ರಾಬ್ಲಿ ನಾನು ಈ ಫೀಲ್ಡಲ್ಲಿ ಇಲ್ಲ ಅಂದಿದ್ರೂ ನಾನು ಇದೇ ಥರ ಇರ್ತಿದ್ದೆ. ಬಿಕಾಸ್ ನನಗೆ ನನ್ನ ಒಂದು ಫಿಸಿಕ್ ಮೇಲೆ ಸಿಕ್ಕಾಪಟ್ಟೆ ಏನು ಹೇಳ್ತಾರೆ ಪ್ರೀತಿ ಜಾಸ್ತಿ ಇರಬೇಕು. ಸೆಲ್ಫ್ ಲವ್ ಅಂದರೆ ನಾನು ಈಗಲೂ ಯಾರನ್ನೇ ಕೇಳಿದ್ರು ನಾನು ಅದನ್ನೇ ಹೇಳೋದು, ನಾನು ಸಾಯೋವರೆಗೂ ಹಿಂಗೆ ಇರಬೇಕು ಅದು ಏನಾಗುತ್ತೋ ಆಗಲಿ ಅಂತ. ಅಷ್ಟು ನನಗೆ ಡಯಟ್ ಕಾನ್ಷಿಯಸ್ಸು ಮತ್ತು ವರ್ಕೌಟ್ ಕಾನ್ಷಿಯಸ್ಸು.